ಪ್ರತಿ ತಿಂಗಳು ರೇಷನ್ ತಗೋತಾ ಇದ್ದೀರಾ ಹಾಗಾದರೆ ನಿಮಗೆ ಎರಡು ಗುಡ್ ನ್ಯೂಸ್ ಕೈ ಇದೆ ಒಂದು ರಾಜ್ಯ ಸರ್ಕಾರದಿಂದ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಆಗಿರುತ್ತೆ ಇನ್ನೊಂದು ಕೇಂದ್ರ ಸರ್ಕಾರದಿಂದ ಬಂದಿರೋಂಥ ಇನ್ಫಾರ್ಮೇಷನು ಅದೇನು ಎಲ್ಲನೂ ಕೂಡ ನಿಮಗೆ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ಫಾರ್ಮೇಷನ್ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ಡೌಟ್ ಇಲ್ದೇನೆ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗಬೇಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗ ಒಂದೇ ಒಂದು ಲೈಕ್ ನೀಡಿ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನ ಪಡ್ಕೊಳ್ಳಿ ಇಲ್ಲಿ ನೀವು ಸಾಕಷ್ಟು ಜನ ವೆಯ್ಟ್ ಇದ್ದೀರಾ ಅನ್ನ ಯೋಜನೆ ಯೋಜನೆದು ಓದ್ ತಿಂಗಳು ಇನ್ನೂ ಹಣ ಬಂದಿಲ್ಲ ಅಂತ ನವೆಂಬರ್ ತಿಂಗಳು ಅದ್ರ ಬಗ್ಗೆ ನಿಮಗೆ ಯಾರಿಗೂ ಕೂಡ ತಲೆ ಕೆಡಿಸ್ಕೊಡು ಅಗತ್ಯ ಇಲ್ಲ ಏನಾಗುತ್ತೆ ಅಂದರೆ ಅನ್ನ ಬಗ್ಗೆ ಯೋಜನೆ ನಿಮಗೆ ಓದ್ ತಿಂಗಳ್ದು ಹಣ ಏನು ಬರಬೇಕಲ್ಲ ಅದು ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು ಬರುತ್ತೆ ಅಂದರೆ ಹತ್ತನೇ ಆದಮೇಲೆ ನೀವು ರಿಸೀವ್ ಮಾಡ್ಕೋತೀರಾ ಅದರಿಂದ ನೀವು ಯಾರು ಕೂಡ ವರಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಮತ್ತು ಇವಾಗ ರಾಜ್ಯ ಸರ್ಕಾರದಿಂದ ಬಂದಿರುವಂಥ ಗುಡ್ ನ್ಯೂಸ್ ಏನಪ್ಪಾ ಅಂದರೆ ಇವತ್ತು ನಿಮಗೆ ಹನ್ನೊಂದು ಗಂಟೆಗೆ ಒಂದು ಸರ್ವರ್ ಓಪನ್ ಆಗುತ್ತೆ ಕ್ಲೋಸ್ ಆಗೋದು ಎರಡು ಗಂಟೆಗೆ ಈ ಒಂದು ಸಮಯದಲ್ಲಿ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ವಾ ಹೋಗಿ ಅಪ್ಲೈ ಮಾಡ್ಕೊಬೋದು ಗ್ರಾಮ ಒನ್ ಎಲ್ಲ ಕಡೆ ಹೋಗಿ ಮತ್ತು ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಾ ಅದಕ್ಕೂ ಕೂಡ ಅವಕಾಶ ಇದೆ ಇವತ್ತು ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಕರ್ನಾಟಕ ಗ್ರಾಮ ಒನ್ ಅಲ್ಲೆಲ್ಲ ಹೋಗಿ ನೀವು ಹೋಗಿ ಅರ್ಜಿನ ಸಲ್ಲಿಸಿ ರೀಕರೆಕ್ಷನ್ಗೆ ಅಲ್ಲಿ ನೀವು ಕರೆಕ್ಷನ್ನು ಕೂಡ ಮಾಡ್ಕೋಬೋದು ನಿಮ್ಮ ರೇಷನ್ ಕಾರ್ಡಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಇಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೇನೆ ನಿಮ್ಮ ಹತ್ರ ಏನಾದರೂ ಬಿ ಪಿ ಎಲ್ ಕಾರ್ಡ್ ಇದೆ ಅಂದರೆ ಒಬ್ಬರಿಗೆ ಒಂದು ಐದು ಕೆ ಜಿ ಆಹಾರ ಧಾನ್ಯಗಳನ್ನ ನೀಡ್ತಾರೆ ಇಲ್ಲಿ ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ ಐದು ಕೆ ಜಿ ಫುಲ್ ಅಕ್ಕಿನೇ ಕೊಟ್ಬಿಡ್ತಾರೆ ಐದು ಕೆ ಜಿ ಒಬ್ಬ ಪರ್ಸನ್ಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಅದರ ಬದಲು ಮೂರು ಕೆ ಜಿ ಅಕ್ಕಿನ ನೀಡ್ತಾ ಇದ್ದೀರಾ ಮತ್ತು ಎರಡು ಕೆ ಜಿ ರಾಗಿನ ಕೊಡ್ತಾ ಇರ ಪರ್ ರೆಡ್ಡು ಇದರಲ್ಲಿ ಯಾವುದೇ ಒಂದು ಚೇಂಜಸ್ ಇರೋಲ್ಲ ಆದರೆ ಒಂದೊಂದು ಜಿಲ್ಲೆಗಳಲ್ಲಿ ಏನಾಗ್ತಿದೆ ಅಂದರೆ ವೇರಿ ಆಗ್ತಿದೆ ಒಟ್ಟಿನಲ್ಲಿ ಆಹಾರ ಧಾನ್ಯ ಐದು ಕೆಜಿ ಒಂದು ಪರ್ಸನ್ಗೆ ಬರ್ತಿದೆ ಇದು ಬಂದ್ಬಿಟ್ಟು ಏನಿದೆ ಅಂದರೆ ಕೇಂದ್ರ ಸರ್ಕಾರದಿಂದ ನಿಮಗೆ ಬರ್ತಾ ಇರೋದು ಇದು ರಾಜ್ಯ ಸರ್ಕಾರದಿಂದ ಬರ್ತಾ ಇಲ್ಲ ಇಲ್ಲಿ ರಾಜ್ಯ ಸರ್ಕಾರದವರು ಇದಕ್ಕೆ ಅಡಿಷನಲ್ ಆಗಿ ಇನ್ನೂ ಐದು ಕೆಜಿ ಕೊಡಬೇಕಾಗಿರುತ್ತೆ ಆದರೆ ಅವರು ಸದ್ಯಕ್ಕೆ ಅವರಿಗೆ ಸಿಗದೇ ಇರೋದ್ರಿಂದ ಅಕ್ಕಿ ನಿಮಗೆ ಹಣನ ನೀಡ್ತಾ ಇದ್ರೆ ಐದು ಕೆಜಿ ದುಡ್ಡನ್ನ ನೀಡ್ತಾ ಇರೋ ಅದರಲ್ಲಿ ನಿಮಗೆ ಯಾವುದೇ ಥರದ ಒಂದು ಚೇಂಜಸ್ ಇಲ್ಲ ಇವಾಗ ನಿಮ್ಗೆ ಏನೊಂದು ಆಹಾರ ಧನ್ಯಗಳನ್ನ ಬರ್ತಿದೆ ಕೇಂದ್ರ ಸರ್ಕಾರದಿಂದ ಅದೊಂದು ಫುಡ್ ಆಕ್ಟ್ ಇದೆ ಅದ್ರ ಪ್ರಕಾರ ನಿಮಗೆ ಆಹಾರ ಧಾನ್ಯಗಳು ಬರೋದು ಇದೇನಾಗಿದೆ ಅಂದ್ರೆ ಪ್ರತಿ ಒಂದು ಐದು ವರ್ಷಕ್ಕೆ ಇದು ರಿವೈಸ್ಡ್ ಆಗ್ತಾ ಇರುತ್ತೆ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು ಆ ರೀತಿ ಮಾಡ್ತಾಯಿರ್ತಾರೆ ಆಹಾರ ಧಾನ್ಯಗಳನ್ನ ಇವಾಗ ಕೇಂದ್ರದಲ್ಲಿ ಮೋದಿ ಸರ್ಕಾರ ಇದೆ ಇವಾಗ ನಿಮಗೆ ಐದು ವರ್ಷಕ್ಕೆ ಏನು ನೆಕ್ಸ್ಟು ಏನು ಕೊಡಬೇಕು ನಿಮಗೆ ಆಹಾರ ಧಾನ್ಯ ಎಷ್ಟು ಕೊಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಿದೆ ಇಲ್ಲಿ ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿರೋದೇನಪ್ಪ ಅಂದರೆ ಇವಾಗ ನೀವೇನು ಪಡ್ಕೋತಾ ಐದು ಕೆ ಜಿ ಅಕ್ಕಿ ಆಗಿರ್ಬೋದು ಅಥವಾ ಎರಡು ಕೆ ಜಿ ರಾಗಿ ಆಗಿರ್ಬೋದು ಅಥವಾ ಒಂದು ಐದು ಕೆ ಜಿ ಅಕ್ಕಿನ ಪಡ್ಕೋತಾ ಇರ್ಬೋದು ಕೆಲವು ಜಿಲ್ಲೆಯವರು ಸೇಮ್ ಇದೇ ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಯಾವುದೇ ಥರದ ಕಡಿತ ಇಲ್ಲ ಮುಂದಿನ ಐದು ವರ್ಷಕ್ಕೂ ಕೂಡ ಸೇಮ್ ಇದೇ ಕಂಟಿನ್ಯೂ ಆಗುತ್ತೆ ಇದರಲ್ಲಿ ಯಾವುದೇ ಥರದ ಬದಲಾವಣೆಗಳು ಮತ್ತು ನಿಮಗೆ ಇದೇ ರೀತಿ ಒಂದು ಸರ್ಕಾರಿ ಯೋಜನೆಯಾಗಿರಲಿ ಅಥವಾ ಸರ್ಕಾರ ನೀಡುವಂಥ ಅಪ್ಡೇಟ್ಸ್ ಬೇಕಂದರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಧನ್ಯವಾದಗಳು